नमस्ते वीक्षकरे उत्तर कर्नाटक अड़े मन के स्वागत इवत नानी तोरस रेसीपी मिक्स वेजिटेबल करी मिक्स वेजिटेबल करी बेचीर पदार्थ कप सण कैप्सिकम कप सण क्यारेट कप सण आलूगड्डे कप सण टमेटो कप सण बीन्स कप सण कप गोबी फ्लवर् कप बटाणे कप पनीर स्वल्प एण्णे एरडु टेबल स्पून अच्चकारद पुडी स्वल्प कोत्तंबरि ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಾ ಪೌಡರ್ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪೌಡರ್ 1 ಟೇಬಲ್ ಸ್ಪೂನ್ ಬಟರ್ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಉಪ್ಪು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕಾಯಿಸಿ ನಂತರ ಒಂದು ಬುಟ್ಟಿಯಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹೂಕೋಸು ಬಟಾಣಿ ಎಲ್ಲವನ್ನು ಸೇರಿಸಿ ಅದರೊಳಗೆ ಇಳಿಸಿ ಇಳಿಸುವಾಗ ಹುಷಾರಾಗಿರಿ ಯಾಕೆಂದರೆ ಪಾತ್ರೆ ತುಂಬ ಬಿಸಿಯಾಗಿರುತ್ತದೆ ಆದ ಕಾರಣ ನಾವು ಹುಷಾರಾಗಿ ಪಾತ್ರೆ ಇಡಬೇಕು स्टीम बेयस उद्देश कुरू बेसकोबूद ना कुर हाकि बेसते अदर जो तरकारी विटामिन होते कारण स्टीम बेसक्रे मिक्स वेजिटेबल करी विधान मोदी वो टेबल स्पून बेण हाकि टेबल स्पून एण्ण हाकि अर्ध टेबल स्पून ससिवे हाकि ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಣ್ಣಗೆ ಕತ್ತರಿಸಿದ ಟೊಮೆಟೊವನ್ನು ಆಡ್ ಮಾಡಿ ಸಣ್ಣಗೆ ಕತ್ತರಿಸಿದ ಕ್ಯಾಪ್ಸಿಕಂ ಅನ್ನು ಆಡ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ಸ್ಟೀಮ್ ನಲ್ಲಿ ಬೇಯಿಸಿಕೊಂಡಿರುವಂತ ತರಕಾರಿಗಳು ಬಟಾಣಿ ಕ್ಯಾರೆಟ್ ಆಲೂಗಡ್ಡೆ ಗೋಬಿ ಫ್ಲವರ್ ಬೀನ್ಸ್ ಎಲ್ಲಾ ತರಕಾರಿಯನ್ನು ಆಡ್ ಮಾಡಿ ಈಗ ಮಸಾಲ ಪೌಡರ್ ಒಂದೊಂದಾಗಿ ಆಡ್ ಮಾಡೋಣ ಒಂದು ಟೇಬಲ್ ಸ್ಪೂನ್ ಜೀರಾ ಪೌಡರ್ 1 ಟೀಸ್ಪೂನ್ ಪೆಪ್ಪರ್ ಪೌಡರ್ 1 ಟೀಸ್ಪೂನ್ ಧನಿಯಾ ಪೌಡರ್ ಆಡ್ ಮಾಡಿ 1 ಟೇಬಲ್ ಸ್ಪೂನ್ ಗರಂ ಮಸಾಲಾ ಪೌಡರ್ ಆಡ್ ಮಾಡಿ 1 ಟೇಬಲ್ ಸ್ಪೂನ್ ಅಜ್ಕಾರದ ಪುಡಿ ಆಡ್ ಮಾಡಿ ಈಗ ಎಲ್ಲಾ ಮಸಾಲೆ ಮತ್ತು ತರಕಾರಿಯನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಆಡ್ ಮಾಡಿ 1 ಟೇಬಲ್ ಸ್ಪೂನ್ ग्रीन चिल्ली सास ऐड माड़ी हीगा वंदु टेबल स्पून टमेटो सास ऐड माड़ी चन्नागी मिक्स माड़ी फ्राई माड़ी हीगा सन्नाय कत्तर सिट्टा पनीर पीस गळनु ऐड माड़ी हीगा पनीर ऐड माड़ी करी ओळगे मिक्स आगोवरेगे फ्राई माड़ी ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಹಾಕಿದರೆ ಈಗ ಮಿಕ್ಸ್ ವೆಜಿಟೇಬಲ್ ಕರಿ ಸವಿಯಲು ಸಿದ್ಧ ಮಿಕ್ಸ್ ವೆಜಿಟೇಬಲ್ ಕರಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು